ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂತೆ ಮರಳಿನಲ್ಲಿ ಈಗ ನಾವು ಇತ್ತೀಚೆಗೆ 2ನೇ ಕೋವಿಡ್ ಆರೈಕೆ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಇಲ್ಲಿ ಯಾರು ಈಗ ಕೋವಿಡ್ ಸೋಂಕಿತರು ಸೌಮ್ಯ ಪ್ರಮಾಣದಲ್ಲಿ ನರಳ್ತಾ ಇರ್ತಾರೆ, ಅಂದರೆ ಮೈಲ್ಡ್ ಮತ್ತು ಮಾಡರೇಟ್ ಅಂಥ ಸೋಂಕಿತರನ್ನು ನಾವು ಇಲ್ಲಿ ಉಪಚಾರ ಮಾಡ್ತಕ್ಕಂಥ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ನಾನು ಕಳೆದ ಒಂದು 10 ದಿನಗಳ ಹಿಂದೆ ಈ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಈ ಕೋವಿಡ್ ಪೇಷೆಂಟ್ಸ್ಗಳು ತಿರುಗಾಡ್ತಾ ಇರೋದನ್ನ ಗಮನಿಸಿದೆ. ಮತ್ತು ಬಹಳಷ್ಟು ಜನ ಈ ಕೋವಿಡ್ ಪೇಷೆಂಟ್ಸ್ಗಳು ಮೊಬೈಲ್ನಲ್ಲೇ ಅವರು ನಿರತರಾಗಿದ್ದನ್ನು ನಾನು ಕಂಡೆ. ಇದನ್ನು ಗಮನಿಸಿ ಇವರಲ್ಲಿ ಒಂದಷ್ಟು ಓದತಕ್ಕಂಥ ಅಭಿರುಚಿ ಇರುವವರು ಕೆಲವರು ಇರಬಹುದು, ಆ ಕಾರಣಕ್ಕಾಗಿ ಇಲ್ಲಿ ಒಂದು ಗ್ರಂಥಾಲಯವನ್ನು ಯಾತಕ್ಕೆ ಪ್ರಾರಂಭ ಮಾಡಬಾರ್ದು ಅಂತಕ್ಕಂಥ ಸಲಹೆಯನ್ನು ನಾನು DHO ಅವರಿಗೆ ಕೊಟ್ಟೆ. ಅದರ ಒಂದು ಪ್ರತಿಫಲವಾಗಿ ಇವತ್ತು ಸಂತೆಮರಳ್ಳಿಯ DCHCನಲ್ಲಿ ಸುಮಾರು 600ರಿಂದ 700 ಪುಸ್ತಕಗಳನ್ನು ಒಳಗೊಂಡಂಥ ಒಂದು ಗ್ರಂಥಾಲಯವನ್ನು ನಾವೀಗ ಸ್ಥಾಪನೆ ಮಾಡಿದ್ದೇವೆ. ಇಲ್ಲಿ ಎಲ್ಲ ರೀತಿಯಾದಂಥ ಪುಸ್ತಕಗಳು ಸಿಗ್ತವೆ, ವಿಶೇಷವಾಗಿ ಈ ಬಯೋಗ್ರಫಿಗಳು ಅಂದರೆ ಜೀವನ ಚರಿತ್ರೆಗಳು ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು, ಮತ್ತು ಮುಖ್ಯವಾಗಿ ಈ ವ್ಯಕ್ತಿತ್ವ ನಿರ್ಮಾಣ ಆಗ್ತಕ್ಕಂಥ ಪುಸ್ತಕಗಳು, ದೊಡ್ಡ ದೊಡ್ಡ ಕಾದಂಬರಿಕಾರರ ಕಾದಂಬರಿಗಳು, ಈ ರೀತಿಯಾದಂಥ ವಿವಿಧ ರೀತಿಯ ಒಂದು 700ಕ್ಕೂ ಹೆಚ್ಚು ಪುಸ್ತಕಗಳನ್ನು ಈಗಲೇ ಸಂಗ್ರಹ ಮಾಡಿದ್ದೇವೆ. ನಮ್ಮ ಜಿಲ್ಲಾ ಗ್ರಂಥಾಲಯದಿಂದ ಪುಸ್ತಕಗಳನ್ನು ಅಲ್ಲಿಗೆ ಕೊಡಮಾಡಿದ್ದೇವೆ. ನನಗೆ ನಿನ್ನೆ ಬಂದ ಮಾಹಿತಿ ಪ್ರಕಾರ ಕೆಲವು ಪೇಷೆಂಟ್ಸ್ಗಳು ಕೂಡ ಈ ಗ್ರಂಥಾಲಯವನ್ನು ಪರಿಣಾಮಕಾರಿಯಾಗಿ ಬಳಸ್ಕೋತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಿದೆ, ಮತ್ತು ನನಗೆ ಆ ರೀತಿಯಾದಂಥ ವರದಿ ಕೂಡ ಬಂದಿದೆ.